ನಮಸ್ತೆ ಓಂ ಶ್ರೀ ಮುಕ್ತಿನಾಗಾಯ ನಮಃ ಭುಜಂಗೇಶ ವಿದ್ಮೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಇವತ್ತು ನಾನು ಒಂದು ಹೊಸ ವಿಷಯವನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಬಂದಾಗೆಲ್ಲ ಕೂಡ ನನ್ನನ್ನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ ಎಲ್ಲರ ಗೊಂದಲಗಳಿಗೂ ಕೂಡ ಒಂದು ರೀತಿಯ ನಿವಾರಣೆಯನ್ನು ಕೊಡೋದಕ್ಕೋಸ್ಕರ ಎಲ್ಲರಲ್ಲಿಯೂ ಕೂಡ ತಿಳುವಳಿಕೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಮೂಡಿಸುವಂತಹ ಒಂದು ಪ್ರಯತ್ನದಲ್ಲಿ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ವಾಸ್ತು ಏನು ಈ ವಾಸ್ತು ವಾಸ್ತು ಅಂದ್ರೇನು ಇದಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧ ಇದೆಯಾ ಗ್ರಹಕ್ಕೂ ಗೃಹಕ್ಕೂ ಏನಾದರೂ ಸಂಬಂಧ ಇದೆಯಾ ಈ ರೀತಿ ಅನೇಕ ಪ್ರಶ್ನೆಗಳು ಅನೇಕರಲ್ಲಿ ಇರುತ್ತೆ ಹಾಗಾಗಿ ನಾನು ಇಂದಿನಿಂದ ಕೆಲವು ಸಂಚಿಕೆಗಳಲ್ಲಿ ಈ ವಾಸ್ತುವಿನ ವಿಚಾರವಾಗಿ ಮತ್ತು ಯಾವ ಯಾವ ರೀತಿಯ ಅಂದರೆ ಯಾವುದೇ ಉದ್ಯಮಗಳನ್ನು ಮಾಡಬೇಕಾದ್ರೆ ಅಂದರೆ ಒಂದು ಆಸ್ಪತ್ರೆಯನ್ನು ಕಟ್ಟಬೇಕು ಅಂದರೆ ಅದಕ್ಕೆ ಯಾವ ರೀತಿಯಲ್ಲಿ ವಾಸ್ತು ಇರಬೇಕು ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕಾದರೆ ಅದಕ್ಕೆ ಯಾವ ರೀತಿಯ ವಾಸ್ತು ಇರಬೇಕು ಒಂದು ಆಲಯವನ್ನು ಕಟ್ಟಬೇಕಾದ್ರೆ ದೇವಾಲಯವನ್ನು ಕಟ್ಟಬೇಕಾದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಒಂದು ಪದ್ಧತಿಯನ್ನು ನಾವು ಅನುಸರಣೆಯನ್ನು ಮಾಡಬೇಕಾಗತ್ತೆ ಅಥವಾ ಯಾವುದಾದರೂ ಒಂದು ನಾವು ಕಾರ್ಖಾನೆಗಳನ್ನು ಕಟ್ಟಬೇಕು ಅಂದಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ವಾಸ್ತುವಿನ ಒಂದು ವಿಚಾರವನ್ನು ನಾವು ಅಳವಡಿಸಬೇಕಾಗತ್ತೆ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಒಂದು ಬಂಗಲೆಯನ್ನು ಕಟ್ಟಬೇಕಾದರೆ ಆದರೆ ಪುಟ್ಟದಾದ ಒಂದು ಗೃಹವನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ರೀತಿ ಯಾವ ಯಾವದಕ್ಕೆ ಯಾವ ಯಾವ ರೀತಿಯಲ್ಲಿ ನಾವು ಕೆಲವು ನಿಯಮಗಳನ್ನು ಅನುಸರಿಸಬೇಕು ಅದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಈ ವಾಸ್ತು ಅಂದ್ರೇನು ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಜೊತೆಗೆ ಈ ವಾಸ್ತು ಇತ್ತೀಚೆಗೆ ಹುಟ್ಕೊಂತು ಅಯ್ಯೋ ನೆನ್ಮೊನ್ನೆಯಿಂದ ಶುರುವಾಗೋಯಿತು ಅನ್ನುವಂತಹ ಮಾತುಗಳಿರುತ್ತೆ ಇದು ಪುರಾತನವಾದದ್ದು ಇತ್ತೀಚೆಗೆ ಬಂದದ್ದೋ ಇದಕ್ಕೇನಾದರೂ ವೈಜ್ಞಾನಿಕ ತಳಹದಿ ಇದೆಯಾ ಇದಕ್ಕೂ ಜ್ಯೋತಿಷ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಈ ರೀತಿ ಇರತಕ್ಕಂತಹ ಸಣ್ಣ ಪುಟ್ಟ ಪ್ರಶ್ನೆಗಳೆಲ್ಲವನ್ನು ಕೂಡ ಮೊದಲು ನೋಡೋಣ ಆ ನಂತರದಲ್ಲಿ ಬಾಕಿಯ ವಿಚಾರವನ್ನು ತಿಳ್ಕೊಳ್ಳೋಣ ಈ ವಾಸ್ತು ಅಂತಂದರೆ ನಿಘಂಟಿನ ಅರ್ಥ ತೆಗೆದುಕೊಂಡ್ರೆ ಕೇವಲ ತಳಹದಿ ಅಂತ ಬರುತ್ತೆ ಅಷ್ಟೆನೇನೆ ತಳಹದಿ ಅಂದರೆ ತಳಪಾಯ ಅಥವಾ ನಾವು ಫೌಂಡೇಶನ್ ಅಂತ ಏನು ಕರಿತೀವಿ ಅದರ ಅರ್ಥ ವಾಸ್ತು ಅಂದರೆ ತಳಹದಿ ಅಂತ ಆದರೆ ಈ ವಾಸ್ತು ಅನ್ನುವ ವಿಚಾರಕ್ಕೆ ನಾವು ಸರಿಯಾದ ಅರ್ಥವನ್ನು ತಿಳ್ಕೊಳ್ಳುವಾಗ ವಾಸಿಸುವ ಸ್ಥಳ ಅಂದರೆ ನಾವು ವಾಸ ಮಾಡತಕ್ಕಂತಹ ಸ್ಥಳವನ್ನು ನಾವು ಈ ವಾಸ್ತು ಅನ್ನುವ ಶಬ್ದದಿಂದ ನಾವು ಗುರುತಿಸ್ತಕ್ಕಂಥದ್ದು ಹೌದು ಈ ವಾಸ ಮಾಡುವ ಸ್ಥಳ ಹೇಗಿರಬೇಕು ಅನ್ನುವ ಒಂದು ವಿಜ್ಞಾನವನ್ನು ತಿಳಿಸ್ಕೊಡ್ತಕ್ಕಂಥದ್ದೇ ಈ ವಾಸ್ತುಶಾಸ್ತ್ರ ಅಂದರೆ ಪ್ರತಿಯೊಂದು ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿ ಅದು ಹೀಗೇ ಮಾಡಬೇಕು ಒಂದು ಸಣ್ಣ ಒಂದು ಉಪ್ಪಿಟ್ಟನ್ನು ಮಾಡಬೇಕು ಅಂದರೆ ಮೊದಲು ಒಗ್ಗರಣೆಯನ್ನು ಹಾಕಬೇಕು ಆಮೇಲೆ ನಂತರದಲ್ಲಿ ನಾವು ಹೇಗೆ ನಾವು ಕ್ರಮಬದ್ಧವಾಗಿ ಮಾಡ್ತೀವೋ ತರಕಾರಿಗಳನ್ನು ಹಾಕೋದು ನಂತರದಲ್ಲಿ ನೀರು ಹಾಕೋದು ಕೊನೆಯಲ್ಲಿ ರವೆಯನ್ನು ಹುರು ಹಾಕಿ ನಾವು ಮಿಶ್ರವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ಹೀಗೆ ಮಾಡಬೇಕು ಅನ್ನೋದೊಂದು ಸರಿಯಾದ ಕ್ರಮ ಇರುತ್ತೆ ಅದೇ ರೀತಿ ಒಂದು ಮನೆಯನ್ನು ಕಟ್ಟಬೇಕಾಗಲಿ ಯಾವುದೇ ಒಂದು ಕಟ್ಟಡವನ್ನು ಕಟ್ಟಬೇಕಾಗಲಿ ಅದಕ್ಕೆ ಅದರದ್ದೇ ಆದಂತಹ ಕೆಲವು ನಿಯಮಗಳಿರುತ್ತೆ ಆ ನಿಯಮಗಳನ್ನು ಅನುಸರಿಸಿದಾಗ ಅದು ಪರಿಪಕ್ವವಾಗಿರುತ್ತೆ ಆ ನಿಟ್ಟಿನಲ್ಲಿ ಈ ವಾಸ್ತುಶಾಸ್ತ್ರ ಅನ್ನೋದು ಅತ್ಯಂತ ಪ್ರಮುಖವಾದದ್ದು ಯಾಕೆ ಅಂದರೆ ಮನೆಯನ್ನು ಕಟ್ಟಿದ ಮೇಲೆ ನೂರಾರು ವರ್ಷಗಳ ಕಾಲ ಆ ತಲೆಮಾರಿನ ಎಲ್ಲ ಜನರು ಕೂಡ ಆ ಮನೆಯಲ್ಲಿ ವಾಸವನ್ನು ಮಾಡಬೇಕು ವಾಸವನ್ನು ಮಾಡೋದು ಅಂದರೆ ಏನು ಮನೆಯವರೆಲ್ಲರೂ ಕೂಡ ಸಂತೋಷವಾಗಿ ನೆಮ್ಮದಿಯಾಗಿ ಆ ಜಾಗದಲ್ಲಿ ಇರಬೇಕು ಅಂದಾಗ ಆ ಜಾಗದ ಚೈತನ್ಯ ತುಂಬ ಮುಖ್ಯ ಆಗತ್ತೆ ಹಾಗಾಗಿ ಈ ಜ್ಯೋತಿಷ್ಯಕ್ಕೂ ಮತ್ತೆ ವಾಸ್ತುವಿಗೂ ಕೂಡ ಬಹಳ ನಿಕಟವಾದಂತಹ ಸಂಬಂಧ ಇರೋದು ಹೌದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಜ್ಯೋತಿಷ್ಯ ಇನ್ನೊಂದು ವಾಸ್ತುಶಾಸ್ತ್ರ ಅನ್ನುವಂಥದ್ದು ಇದು ನಿನ್ನೆ ಮೊನ್ನೆ ಬಂತ ಖಂಡಿತ ಇಲ್ಲ ಅತ್ಯಂತ ಪುರಾತನವಾದದ್ದು ನಮ್ಮ ವೇದಗಳ ಕಾಲದಿಂದ ಬಂದಿರತಕ್ಕಂಥದ್ದು ಈ ವಾಸ್ತುಶಾಸ್ತ್ರ ಋಗ್ವೇದದಲ್ಲಿ ನಿವೇಶನಕ್ಕಿಂತ ಕಟ್ಟಿರುವ ಮನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಒಂದು ವಿಚಾರ ಅದರಲ್ಲಿ ನಮಗೆ ಸಿಕ್ಕುವಂಥದ್ದು ಅಥರ್ವಣ ವೇದದಲ್ಲಿ ಈ ಒಂದು ಕಟ್ಟಿರುವ ಮನೆ ಯಾವುದಾದರೂ ಕೂಡ ವಾಸ್ತುವಿಗೆ ಅನುಗುಣವಾಗಿ ಕಟ್ಟಿರ್ತಕ್ಕಂತಹ ಮನೆಯಲ್ಲಿ ಅತ್ಯಂತ ಉತ್ತಮವಾದಂತಹ ಚೈತನ್ಯವಿರುತ್ತೆ ಅನ್ನೋದನ್ನು ಆ ಶಾಸ್ತ್ರ ಹೇಳುತ್ತೆ ಇನ್ನು ಮಾನಸಾರ ಅನ್ನುವ ಗ್ರಂಥದಲ್ಲಿ ಯಾವ ಮನೆಯಲ್ಲಿ ಚೈತನ್ಯವಿರುತ್ತೆ ಚೈತನ್ಯವಿರುತ್ತೆ ಅಂತಂದರೆ ಜೀವಿತವಾಗಿರುತ್ತೆ ಅಂತಂದಾಗ ಅಂತಹ ಮನೆ ಯಾವ ಕಾಲಕ್ಕೂ ಕೂಡ ಅದನ್ನು ಒಡಿಲೇಬಾರದು ಅದರಲ್ಲಿ ಅಷ್ಟೊಂದು ಉತ್ತಮವಾದಂತಹ ಗುಣಗಳು ಇದ್ದಾಗ ಆ ಮನೆಯಲ್ಲಿ ಎಷ್ಟು ವರ್ಷಗಳಾದರೂ ಕೂಡ ವಾಸವ ಮಾಡಬೇಕೆ ಹೊರತಾಗಿ ಒಡಿಬಾರ್ದು ಅಂತ ಆಗ್ರ ಅಂತ ಹೇಳುತ್ತೆ ಅಂದರೆ ಇದನ್ನೆಲ್ಲ ನೋಡುವಾಗ ನಮಗೇನು ಅರ್ಥ ಆಗುತ್ತೆ ಅತ್ಯಂತ ಹಿಂದಿನಿಂದಲೂ ಕೂಡ ಈ ವಾಸ್ತುಶಾಸ್ತ್ರವನ್ನು ಅವಲಂಬಿಸಿಕೊಂಡು ಮನೆಯನ್ನು ಕಟ್ಟಿಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಇನ್ನು ಈ ಸಿವಿಲೈಸೇಷನ್ ನಾಗರೀಕತೆ ಪ್ರಾರಂಭ ಆದಾಗ ಹರಪ್ಪ ಮಹೆಂಜೋದಾರ ಇಲ್ಲೆಲ್ಲವೂ ಕೂಡ ನಗರಗಳು ನಿರ್ಮಾಣ ಆಗಿತ್ತು ಅನ್ನೋದು ನಮಗೆ ಕುರುಹುಗಳಿಂದ ಗೊತ್ತಾಯಿತು ಅನ್ನೋದು ಕೆಲವು ನಾವು ನಾವು ಚರಿತ್ರೆಯನ್ನು ಓದುವಾಗ ಗೊತ್ತಾಗತ್ತೆ ಆದರೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆಯನ್ನು ಮಾಡಿದಾಗ ಏನು ಗೊತ್ತಾಗುತ್ತೆ ಗೊತ್ತಾ ಒಂದು ನಗರವನ್ನು ನಿರ್ಮಾಣ ಮಾಡಬೇಕಾದ್ರೆ ಪಂಚಭೂತಗಳ ತತ್ವವನ್ನು ಅವಲಂಬಿಸಿಯೇ ಆ ಒಂದು ನಗರವನ್ನು ನಿರ್ಮಾಣವನ್ನು ಮಾಡ್ತಾಯಿದ್ರು. ಅನ್ನೋದು ಗೊತ್ತಾಗತ್ತೆ ಹೇಗೆ ಅಂತ ಹೇಳಿದ್ರೆ ನೋಡಿ ಒಂದು ಈಗ ಕಾಲದಲ್ಲೂ ಅಷ್ಟೇ ನಾವು ಒಂದು ಲೇಔಟ್ ಅಂತ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಬಡಾವಣೆಯನ್ನೇ ನಾವು ವಾಸ್ತುವಿಗೆ ಅನುಗುಣವಾಗಿ ನಿರ್ಮಾಣ ಮಾಡಿದ್ದೇ ಆದರೆ ಆ ಬಡಾವಣೆಯಲ್ಲಿ ಇರ್ತಕ್ಕಂತಹ ಎಲ್ಲ ಜನರು ಕೂಡ ನೆಮ್ಮದಿಯಾಗಿ ಸಂತೋಷವಾಗಿ ಇರೋದಕ್ಕೆ ಅವಕಾಶ ಆಗುತ್ತೆ ಹೇಗೆ ಅಂದರೆ ನೋಡಿ ಈ ಒಂದು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಹಿಂದೆ ಸಣ್ಣ ಪುಟ್ಟ ನಗರ ಹಳ್ಳಿಯೇ ಇರಬಹುದು ಒಂದು ಸಣ್ಣ ಪಟ್ಟಣವೇ ಇರಬಹುದು ನಿರ್ಮಾಣ ಮಾಡಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡ್ತಾಯಿದ್ರು ಯೋಜನೆಗಳನ್ನು ಹಾಕ್ತಾ ದಕ್ಷಿಣ ಭಾಗದಲ್ಲಿ ಸ್ಮಶಾನವನ್ನು ಅವರು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು ಅದೇ ನೀರು ಹರಿದು ಬರುವಂತಹ ಜಾಗ ಯಾವುದಿದೆ ಆ ಜಾಗಕ್ಕೆ ಅನುಗುಣವಾಗಿ ಆ ಜಾಗ ಅಂದರೆ ಈಶಾನ್ಯದಲ್ಲಿ ಅಥವಾ ಪೂರ್ವ ಮತ್ತು ಉತ್ತರ ಭಾಗ ಸೇರುವಂತಹ ಜಾಗದಲ್ಲಿ ಕಾಲುವೆಗಳನ್ನು ನಿರ್ಮಿಸ್ತಕ್ಕಂಥದ್ದು ಅಥವಾ ಆ ಜಾಗದಲ್ಲಿ ಆಗಲೇ ನೀರಿದ್ದಾಗ ಆ ಭಾಗಕ್ಕೆ ಬರುವಂತೆ ಮಾಡಿ ಬಾಕಿಯ ಊರಿನ ನಿರ್ಮಾಣವನ್ನು ಮಾಡುವಂಥದ್ದು ಈ ರೀತಿಯೆಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಯಾವಾಗ ಅಂದರೆ ಯಾವಾಗ ಎಲ್ಲಿ ಅಲ್ಲಿ ಕಟ್ಟಡಗಳು ಎದ್ದುಬಿಡತ್ವೆ ಹೇಗೆ ಪೂರ್ವದ ದಿಕ್ಕಿನಿಂದ ನಾವು ಬೆಳಗಿನ ಸೂರ್ಯನ ಕಿರಣಗಳು ಬರ್ತಾ ಇದೆ ಅಂದರೆ ಅದಕ್ಕೆ ಅಡ್ಡಲಾಗಿ ಒಂದು ದೊಡ್ಡ ಗೋಡೆಯನ್ನು ಕಟ್ಟಿಬಿಟ್ರೆ ಏನಾಯಿತು ಅಲ್ಲಿಗೆ ಆ ಕಿರಣಗಳಿಂದ ಬರ್ತಕ್ಕಂತಹ ಚೈತನ್ಯ ನಮಗೆ ತಪ್ಪಿ ಹೋಗುತ್ತೆ ಹಾಗಾಗಿ ಮನೆಯನ್ನು ಕಟ್ಟಬೇಕಾದ್ರೆ ಬಾಗಿಲು ಹೇಗಿರಬೇಕು ಕಿಟಕಿ ಎಲ್ಲಿರಬೇಕು ಯಾವ ಪ್ರಮಾಣದಲ್ಲಿ ಇರಬೇಕು ಇವೆಲ್ಲವೂ ಒಂದು ಲೆಕ್ಕಾಚಾರ ಇದು ಸರಿಯಾದ ಒಂದು ವೈಜ್ಞಾನಿಕ ಹಿನ್ನೆಲೆ ಇರತಕ್ಕಂತಹ ಶಾಸ್ತ್ರ ಅಂದರೆ ಪಂಚಭೂತಗಳು ಗಾಳಿ ನೀರು ಭೂಮಿ ಆಕಾಶ ಇವೆಲ್ಲವನ್ನು ಕೂಡ ಅನುಸರಿಸಿಕೊಂಡು ನಾವು ಮಾಡ್ತಕ್ಕಂತಹ ಮನೆ ಇದೆಯಲ್ಲ ಅದು ಅತ್ಯಂತ ಉತ್ತಮವಾದಂತಹ ಮನೆಯಾಗತ್ತೆ ಆ ಮನೆಯಲ್ಲಿ ಎಲ್ಲರೂ ಕೂಡ ಸುಖ ಸಂತೋಷದಿಂದ ನೂರು ಕಾಲ ಇರೋದಕ್ಕೆ ಸಾಧ್ಯತೆಗಳಿರುತ್ತೆ ಯಾವ ಜಾಗದಲ್ಲಿ ಬೇಕೋ ಅಲ್ಲಿ ಬಾಗಿಲುಗಳನ್ನು ಇಡೋದು ಅಡ್ಡಡ್ಡ ಎಲ್ಲ ತಿರುಗಿಸಿ ಇಡೋದು ತ್ರಿಕೋನಕಾರವಾಗಿ ಎಲ್ಲ ಮನೆಯನ್ನು ಕಟ್ಟುವಂಥದ್ದು ಮೂಲೆ ಮೂಲೆ ಡಿಸೈನ್ಗೋಸ್ಕರ ಏನೇನೇನೋ ಡಿಸೈನ್ಗಳನ್ನು ಮಾಡಿಬಿಡೋದು ಆ ಮನೆ ನೋಡಿ ಎಷ್ಟೋ ಮನೆ ಕಟ್ಟಿರ್ತಾರಲ್ಲ ಬರ್ತಾರೆ ಈ ಮನೆ ಕಟ್ಟಿ ಮನೆಗೆ ಹೋದಾಗಿಂದ ಅಮ್ಮ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಬರೀ ಜಗಳಗಳೇ ಆಗತ್ತೆ ಅಂತಾರೆ ಇನ್ನು ಕೆಲವರು ಈ ಮನೆಗೆ ಬಂದಾಗಿಂದ ಒಂದು ರೂಪಾಯಿ ನಮಗೆ ಕೈ ಹತ್ತುತ್ತಾ ಇಲ್ಲ ಅಂತಾರೆ ಇನ್ನು ಕೆಲವರು ಗೃಹ ಪ್ರವೇಶ ಮಾಡಿದ್ದೇಮ ನಾವು ಈ ಮನೆಗೂ ಬಂದಾಗಿಂದ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇಲ್ಲ ಅಂತಾರೆ ಅಂದರೆ ಮನೆಯನ್ನು ಕಟ್ಟಿದ ಮೇಲೆ ಮನೆಯಲ್ಲಿ ಹೇಗಿರಬೇಕು ಎಲ್ಲವೂ ಕೂಡ ನಗನಗ್ತಾ ಎಲ್ಲರೂ ನಗನಾಗ್ತಾ ಇರಬೇಕು ಎಲ್ಲ ಕೆಲಸವೂ ಕೂಡ ಸುಗಮವಾಗಿ ಆಗುವಂತೆ ಇರಬೇಕು ಹಾಗಾಗಿ ಮನೆಯ ಲಕ್ಷಣ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ ಇದು ಅತ್ಯಂತ ಪ್ರಮುಖವಾದ ಒಂದು ಘಟ್ಟವಾಗಿರುತ್ತೆ ಮತ್ತು ಇನ್ನು ಜ್ಯೋತಿಷಕ್ಕೂ ಮತ್ತು ವಾಸ್ತುವಿಗೂ ಏನು ಸಂಬಂಧ ಅಂತಂದರೆ ನೋಡಿ ಜ್ಯೋತಿಷ್ಯದಲ್ಲಿ ನಿಮ್ಮದ ಒಂದು ಯಾವುದೋ ಒಂದು ಜಾತಕದ ಕುಂಡಲಿಯನ್ನು ನಾವು ತೆಗೆದುಕೊಂಡಾಗ ಆ ಗ್ರಹಗತಿಗಳಿಗೆ ಅನುಗುಣವಾಗಿಯೇ ಮನೆ ಇರುತ್ತೆ ಅಂದರೆ ವಾಸಿಸುವ ಮನೆ ಮತ್ತು ಅವನು ಎರಡೂ ಕೂಡ ಒಂದಕ್ಕೊಂದಕ್ಕೆ ತಾಳೆ ಆಗುವಂತೆ ಇರಬೇಕು ಅಂತಂದರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಎಲ್ಲವೂ ಕೂಡ ಅಂದರೆ ಋಣಕ್ಕೆ ತಕ್ಕನ ಹಾಗೇನೇ ನಾವು ವಾಸ ಮಾಡುವಂತಹ ಮನೆ ಇರ್ಬೋದು ಮದುವೆ ಮಾಡ್ಕೊಳ್ತಕ್ಕಂತಹ ಗಂಡ ಅಥವಾ ಹೆಂಡತಿ ಇರಬಹುದು ನಮಗೆ ಹುಟ್ಟುವಂತಹ ಮಕ್ಕಳಿರಬಹುದು ನಾವು ಹೋಗ್ತಕ್ಕಂತಹ ದೇವಾಲಯ ಇರಬಹುದು ಇವೆಲ್ಲವೂ ಕೂಡ ಋಣಕ್ಕೆ ತಕ್ಕನಾಗೇ ಇರುತ್ತೆ ಅಂದರೆ ನಮ್ಮ ಜಾತಕದ ಕುಂಡಲಿಯಲ್ಲಿ ನಮ್ಮ ಯಾವ ಗ್ರಹಗಳು ನಮಗೆ ಪ್ರಬಲವಾಗಿದೆಯೋ ಅದಕ್ಕೆ ತಕ್ಕನ ಹಾಗೇನೇ ನಾವು ಮಾಡ್ತಕ್ಕಂತಹ ವ್ಯವಹಾರ ನಮ್ಮ ಮನೆ ಎಲ್ಲವೂ ಕೂಡ ಇರುತ್ತೆ ಯಾರ ಜಾತಕದಲ್ಲಿ ಗುರು ಚಂದ್ರ ಶುಕ್ರ ಇವೆಲ್ಲ ಕಾರಕ ಗ್ರಹಗಳು ಭೂಮಿಯನ್ನು ಮಾಡೋದಕ್ಕೆ ಇವರು ಪ್ರಬಲರಾಗಿರ್ತಾರೆ ಅವರು ಉತ್ತಮವಾದಂತಹ ಮನೆಯನ್ನು ಕಟ್ಟುವ ಸಾಧ್ಯತೆ ಇರುತ್ತೆ ಕೆಲವರಿಗೆ ಮನೆಯನ್ನು ಕಟ್ಟುವ ಯೋಗ ಇರೋದೇ ಇಲ್ಲ ಎಷ್ಟು ಪ್ರಯತ್ನ ಪಡ್ತಿರ್ತಾರೆ ಮನೆಯನ್ನು ಕಟ್ಟುವುದಕ್ಕೆ ಅವರು ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ಅವರ ಜಾತಕವನ್ನು ಮೊದಲು ನೋಡ್ಕೊಳ್ಬೇಕು ಅವರು ಅದನ್ನು ನೋಡಿಕೊಂಡು ನನಗೆ ಕಟ್ಟುವ ಯೋಗ ಇದೆಯಾ ಇಲ್ಲವಾ ಅದನ್ನು ಮೊದಲು ತಿಳ್ಕೊಂಡು ಯೋಗವಿದ್ದಾಗ ನಿವೇಶನವನ್ನು ಖರೀದಿ ಮಾಡಿ ಆವಾಗ ನೀವು ಮನೆಯನ್ನು ಕಟ್ಟೋದಕ್ಕೆ ನಿಮಗೆ ಅನುಕೂಲತೆಗಳು ಬರುತ್ತೆ ಯಾವಾಗ ಮನೆಯನ್ನು ಕಟ್ಟುವ ಯೋಗ ಇಲ್ಲ ಆಗ ನೀವು ಮೊದಲೇ ನಿರ್ಧಾರ ಮಾಡಿಕೊಂಡು ಯಾವುದಾದರೂ ಕಟ್ಟಿರುವ ಮನೆಯನ್ನು ತೆ ತೆಗೆದುಕೊಳ್ಳುವಂತಹ ಒಂದು ಕೆಲಸಕ್ಕೆ ನೀವು ಕೈ ಹಾಕಬೇಕಾಗತ್ತೆ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದಕ್ಕೆ ಮಾಡೋದಕ್ಕೆ ಮುಂಚೆ ಪೂರ್ವಭಾವಿಯಾಗಿ ಕೆಲವೊಂದು ಯೋಚನೆಯನ್ನು ಮಾಡಬೇಕು ದಿಢೀರಂಥ ಯಾವಾಗಲೂ ಕೂಡ ನೀರು ನೋಡಿದೆ ಅಂತ ದಡಾರ ಅಂತ ಬಿಡಬಾರ್ದು ನೀರಿನ ಆಳ ಎಷ್ಟು ಅಂತ ಹತ್ತಿರದಲ್ಲಿರೋ ಇರೋ ಕೇಳಿ ತಿಳ್ಕೊಂಡು ನಂತರದಲ್ಲಿ ಇಳಿಬೇಕು ಹಾಗೇನೇ ಯಾವುದೇ ಉತ್ತಮವಾದಂತಹ ಕೆಲಸವನ್ನು ನಾವು ಮಾಡೋದಕ್ಕೆ ಮುಂಚೆ ಅದರ ಜ ಸಂಪೂರ್ಣವಾದ ವಿವರವನ್ನು ಸಂಗ್ರಹ ಮಾಡಿಕೊಂಡು ನಂತರದಲ್ಲಿ ಕೆಲಸಕ್ಕೆ ಕೈ ಹಾಕಿದಾಗ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗತ್ತೆ ಆ ನಿಟ್ಟಿನಲ್ಲಿ ಈ ವಾಸ್ತುಶಾಸ್ತ್ರ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಪ್ರಕೃತಿಗೂ ಮತ್ತು ವಾಸ್ತುವಿಗೂ ತುಂಬ ಅತ್ಯಂತ ನಿಕಟವಾದ ಸಂಬಂಧ ಇರತಕ್ಕಂಥದ್ದು ಅಂದರೆ ಪ್ರಕೃತಿಯಲ್ಲಿ ಏನಿದೆ ಗಾಳಿ ನೀರು ಅಗ್ನಿ ಇರಬಹುದು ವಾಯು ಇರಬಹುದು ಮತ್ತು ಆಕಾಶ ಇರಬಹುದು ಇವೆಲ್ಲವೂ ಕೂಡ ಪಂಚಭೂತಗಳನ್ನು ಆಧಾರಿತವಾಗಿರ್ತಕ್ಕಂಥದ್ದು ಇದೆಲ್ಲವನ್ನು ಅಳವಡಿಸಿಕೊಂಡು ಮನೆಯನ್ನು ಕಟ್ಟಿದಾಗ ಆ ಮನೆ ಉತ್ತಮವಾದಂತಹ ಫಲವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ಈ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವರು ಈ ಜ್ಯೋತಿಷ್ಯಕಾರರಿರ್ಬಹುದು ಹಿಂದೆ ಎಲ್ಲನೂ ಈ ಆಯುರ್ವೇದ ಶಾಸ್ತ್ರವನ್ನು ಮನನ ಮಾಡ್ಕೊಂಡಿರ್ತಕ್ಕಂಥವರು ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಂಡಿರ್ತಾ ಇದ್ರು ಅಂಥವ್ರಿಗೆ ಬಹಳ ಸುಲಭವಾಗ್ತಾ ಇತ್ತು ಚಿಕಿತ್ಸೆಯನ್ನು ಮಾಡೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತಹ ವಾತಾವರಣ ಹೀಗಿರಬೇಕು ಅನ್ನೋದಿರುತ್ತೆ ಆ ರೀತಿಯ ಪರಿಸರದಲ್ಲಿ ಅವರಿಗೆ ಚಿಕಿತ್ಸೆ ಮಾಡಿದಾಗ ಬಹಳ ಶೀಘ್ರವಾಗಿ ಗುಣಮುಖರಾಗೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಆ ಪರಿಸರದಲ್ಲಿಯೇ ಎಷ್ಟೋ ಬಾರಿ ಚಿಕಿತ್ಸೆ ಬಿಡುತ್ತೆ ಅಂತಹ ಜಾಗದಲ್ಲಿ ಚಿಕಿತ್ಸೆ ಬಹಳ ಶೀಘ್ರವಾಗಿ ಫಲಕಾರಿಯಾಗುತ್ತೆ ಕೆಲವೊಮ್ಮೆ ಈ ಹಿಂದೆ ಎಲ್ಲ ವೈದ್ಯರುಗಳು ಕೂಡ ಇಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಹದಿನೈದು ದಿವಸ ಇದ್ದು ಬನ್ನಿ ಅಂತ ಅವರು ಒಂದು ಸಲಹೆಯನ್ನು ಇದ್ದರು ಈಗ ಕಾಲ ಎಲ್ಲ ಹೋಯ್ತು ಎಲ್ಲವೂ ಕೂಡ ಆಸ್ಪತ್ರೆಯ ವಾಸ ಆಗಿಬಿಟ್ಟಿದೆ ಹಾಗಾಗಿ ಪ್ರಕೃತಿ ತುಂಬ ಹೆಚ್ಚಿನ ಕೊಡುಗೆಯನ್ನು ಮನುಷ್ಯನಿಗೆ ಕೊಡ್ತಾಳೆ ಈ ಹಿಂದೆ ಎಲ್ಲ ಕೂಡ ಕ್ಷಯರೋಗದ ಆಸ್ಪತ್ರೆಗಳಲ್ಲಿ ಸುತ್ತನೂ ಬರೀ ತುಳಸಿ ಗಿಡವನ್ನು ಬೆಳೆಸ್ತಾ ಇದ್ರು ತುಂಬ ಏನಲ್ಲ ನಾವು ಸಣ್ಣ ಹುಡುಗರಾಗಿದ್ದಾಗ ನಮ್ಮ ತಾತಂದರು ಚಿಕಿತ್ಸೆಯನ್ನು ಮಾಡುವ ಕಾಲದಲ್ಲೆಲ್ಲನೇ ನಾವು ನೋಡಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಈ ತುಳಸಿಗೆ ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುವಂತಹ ಶೈ ಶಕ್ತಿ ಇದೆ ಚೈತನ್ಯವಿದೆ ಈ ಕ್ಷಯ ರೋಗಕ್ಕೆ ಈ ಶ್ವಾಸಕೋಶದಲ್ಲಿ ಇರತಕ್ಕಂತಹ ಸೋಂಕುಗಳನ್ನು ನಿವಾರಣೆ ಮಾಡೋದಕ್ಕೆ ಬೇಕಾಗುವಂತಹ ಚೈತನ್ಯ ತುಳಸಿಯಿಂದ ಸಿಕ್ಕುವಂಥದ್ದು ಹಾಗಾಗಿ ಆ ಆಸ್ಪತ್ರೆಯ ಸುತ್ತಲೂ ಕೂಡ ಸಂಪೂರ್ಣವಾಗಿ ತುಳಸಿ ಗಿಡವನ್ನು ಬೆಳೆಸಿ ಸಂಜೆ ಹೊತ್ತು ಎಲ್ಲರನ್ನು ಕೂಡ ಆಚೆ ಕಡೆ ಅರ್ಧ ಮುಖಾಲು ಗಂಟೆಗಳ ಕಾಲ ಕೂತಿದ್ದು ಬರೋದಕ್ಕೆ ಹೇಳೋರು ಆ ಗಾಳಿಯಲ್ಲಿ ಸಂಪೂರ್ಣವಾಗಿ ಈ ತುಳಸಿಯ ಚೈತನ್ಯ ತುಂಬಿರೋದು ಕೇವಲ ಈ ಗಾಳಿಯನ್ನು ಆಗ್ರಾಣಿಸೋದ್ರಿಂದನೇ ಅವರಿಗೆ ಅರ್ಧ ಕಾಯಿಲೆ ವಾಸಿ ಆಗ್ತಾ ಇತ್ತು ಬೇರೆ ಸ್ವಲ್ಪ ಚಿಕಿತ್ಸೆಯನ್ನು ಕೊಟ್ಟರೆ ಸಾಕು ಶೀಘ್ರವಾಗಿ ಗುಣಮುಖರಾಗ್ತಾಯಿದ್ರು ಅಂದರೆ ಪರಿಸರ ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ಸಹಕಾರಿಯಾಗತ್ತೆ ಇನ್ನು ಕೆಲವು ಕಾಯಿಲೆಗಳಿಗೆ ಈ ಕೆಲವು ಜಲಪಾತಗಳಲ್ಲಿ ನೀರು ಧುಮುಕ್ತ ಇರುತ್ತೆ ಆ ನೀರು ಧುಮುಕಬೇಕಾದ್ರೆ ಏನಾಗುತ್ತೆ ಅಂದರೆ ಹಲವಾರು ಮೂಲಿಕೆಗಳ ಮೇಲೆ ಗಿಡಗಳು ಬಳ್ಳಿಗಳು ಮೇಲೆ ಹರ್ಕೊಂಡು ಬರುತ್ತೆ ಅದರ ಚೈತನ್ಯವೆಲ್ಲವೂ ಕೂಡ ಆ ನೀರಿನಲ್ಲಿ ಶೇಖರಣೆಯಾಗಿರುತ್ತೆ ಕೆಲವು ವೈದ್ಯರು ಹಿಂದೆ ನಾನು ನೋಡಿರುವ ಹಾಗೇನೇ ನೀವು ಹೋಗಿ ಇಂತಹ ಒಂದು ಜಲಪಾತದಲ್ಲಿ ಒಂದು ಎಂಟು ದಿವಸ ಅಲ್ಲೇ ಇದ್ದು ಸ್ನಾನ ಮಾಡಿ ಬನ್ನಿ ಅಂತ ಹೇಳೋರು ಅಂದರೆ ಆ ನೀರಿನಲ್ಲಿ ಸ್ನಾನ ಮಾಡಿದಾಗನೇ ಅವರ ಕಾಯಿಲೆ ಅರ್ಧ ಗುಣವಾಗ್ತಿತ್ತು ಇನ್ನರ್ಧ ಭಾಗ ಅವರು ಕೊಡುವ ಔಷಧಿಯಿಂದ ಗುಣವಾಗ್ತಿತ್ತು ಅಂದರೆ ಪರಿಸರ ನಮಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅಂದರೆ ಎಲ್ಲವೂ ಕೂಡ ಸಹಕಾರಿಯಾಗಿರುತ್ತೆ ಅದನ್ನೆಲ್ಲ ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಇವಾಗ ಇದನ್ನೆಲ್ಲ ನಮಗೆ ನೋಡೋಕ್ಕೂ ಸಿಕ್ಕಲ್ಲ ಉಪಯೋಗ್ಸೋಕ್ಕಂತೂ ಸಿಕ್ಕೋದೇ ಇಲ್ಲ ಹಾಗಾಗಿ ನಾವು ಮನೆಗೆ ವಾಸ್ತುವನ್ನ ನೋಡೋದಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಬಾಗಿಲಲ್ಲೇ ನಿಂತಾಗ್ಲೇನೆ ನೆನೆ ಈ ಮನೆಯಲ್ಲಿ ಒಂದು ವರ್ಷದಲ್ಲಿ ಈ ಮನೆ ಕಟ್ಟಿ ಒಂದು ವರ್ಷದಲ್ಲಿ ಈ ಮನೆಯ ಯಜಮಾನ ಆಕಸ್ಮಿಕವಾಗಿ ಮರಣವನ್ನು ಹೊಂದಿರ್ತಾರೆ ಅಂತ ಹೇಳಿದಾಗ ಅವರು ಹೌದು ಅಂತಾರೆ ಅವ್ರಿಗೆ ಆಶ್ಚರ್ಯ ಆಗತ್ತೆ ಏನೂ ಆಶ್ಚರ್ಯ ಇಲ್ಲ ಆ ಲಕ್ಷಣವೇ ಹೇಳಿಬಿಡತ್ತೆ ಈ ಮನೆಯ ಯಜಮಾನ ಹೇಗಿದ್ದಾನೆ ಈ ಮನೆಯಲ್ಲಿರ್ತಕ್ಕಂತಹ ಹೆಂಗಸರ ಜೀವನ ಎಷ್ಟರ ಮಟ್ಟಿಗಿದೆ ಈ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗತ್ತಾ ಇಲ್ವಾ ಇವೆಲ್ಲವೂ ಕೂಡ ಕೇವಲ ಮನೆಯ ಒಂದು ಲಕ್ಷಣದಲ್ಲಿ ಹೇಳ್ಬೋದು ಅಂದರೆ ಅಲ್ಲಿಗೆ ವಾಸ್ತುವಿನ ಪ್ರಭಾವ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಇದೆಲ್ಲವನ್ನು ಕೂಡ ವಿವರವಾಗಿ ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದು ಸಂಚಿಕೆಯಲ್ಲೂ ಕೂಡ ಒಂದೊಂದರ ವಿವರವನ್ನು ವಿವರವಾಗಿ ಕೊಡ್ತಾ ಹೋಗೋಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳಿ ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿ ಸಂತೋಷವಾಗಿ ಜೀವನವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಮಸ್ಕಾರ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ